ಎಲ್ಲರಿಗೂ ಕೂಡ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಲಿಕಾ ಫಲ 10, ಕಲಿಕಾಳೆ 48, ಆವೃತ ಆಕೃತಿಯ ಸೀಮಾರೇಖೆಯ ಮೇಲೆ ಒಂದು ಸುತ್ತು ಬರುವಾಗ ಕ್ರಮಿಸಿದ ಆದಿಯ ದೂರವನ್ನು ಸುತ್ತಳತೆ ಎನ್ನುವರು. ಆವೃತ ಈ ಒಂದು ಪದವನ್ನು ಒಂದು ಸ್ವಲ್ಪ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆವೃತ ಮೀನ್ಸ್ ನೋಡಿ, ಈ ರೀತಿ ಒಂದು ಸೀಮಾರೇಖೆ ಇದ್ದರೆ ಪೂರ್ತಿ ಕ್ಲೋಸ್ ಆಗಿದ್ದರೆ ಮಾತ್ರ ಅದನ್ನು ಆವೃತ ಅಂತೇಳಿ ಕರಿತೀವಿ. ಈಗ ಏನಾರು ಕ್ಲೋಸ್ ಆಗಿಲ್ಲದ ಹೋದರೆ ಆವೃತವಲ್ಲದ ಆಕೃತಿ ಅಂತೇಳಿ ಕರಿತೀವಿ. ಹಾಗಾಗಿ ಸುತ್ತಳತೆ ಅನ್ನಬೇಕು ಅಂತಂದರೆ ಅದು ಆವೃತ ಸೀಮಾರೇಖೆಯನ್ನು ಹೊಂದಿರಬೇಕು. ಆವೃತ ಸೀಮಾರೇಖೆಯನ್ನು ಪೂರ್ತಿ ಕ್ಲೋಸ್ ಆಗಿರಬೇಕು. ಈ ಯಾವ ರೀತಿ ಬೇಕಾದರೂ ಕೂಡ ಆಕೃತಿಯಲ್ಲಿ ಪೂರ್ತಿ ಕ್ಲೋಸ್ ಆಗಿರಬೇಕು. ಸೊ ಆವೃತ ಆಕೃತಿಯ ಸೀಮಾರೇಖೆಯ ಮೇಲೆ ಒಂದು ಸುತ್ತು ಬರುವಾಗ ಕ್ರಮಿಸಿದ ಆದಿಯ ದೂರವನ್ನು ಸುತ್ತಳತೆ ಅಂತೇಳಿ ಕರಿತೀವಿ. ಇಲ್ಲಿ ಒಂದು ಇರುವೆ ಇದೆ, ಅದು ಇರುವೆ ಇಲ್ಲಿ ಶುರು ಮಾಡಿ ಹಿಂಗೆ ಬಂದು ಮತ್ತೆ ಅದೇ ಜಾಗಕ್ಕೆ ಹೋಗಿ ನಿಂತ್ಕೊಳ್ತಕ್ಕಂಥದ್ದನ್ನು ನಾವು ಸುತ್ತಳತೆ ಅಂತ ಕರಿತೀವಿ. ಒಂದು ಇರುವೆಯು ಟೇಬಲ್ನ ಮೇಲ್ಮೈನ ಅಂಚುಗಳನ್ನು ಒಂದು ಸುತ್ತು ಸುತ್ತಿ ತಾನು ಮೊದಲಿದ್ದ ಜಾಗವನ್ನೇ ಬಂದು ತಲುಪಿತು. ಹಾಗಾದರೆ ಇರುವೆಯು ಕ್ರಮಿಸಿದ ಒಟ್ಟು ದೂರವು ಟೇಬಲ್ನ ಎಲ್ಲ ಅಂಚುಗಳ ಒಟ್ಟು ಉದ್ದಕ್ಕೆ ಸಮವಾಗಿರ್ತದೆ. ಹಾಗಾಗಿ ಟೇಬಲ್ನ ಎಲ್ಲ ಅಂಚುಗಳ ಒಟ್ಟು ಉದ್ದವೇ ಸುತ್ತಳತೆ. ಈ ಟೇಬಲ್ನ ಏನು ಎಡ್ಜಿದವಲ್ಲ, ಆ ಎಲ್ಲ ಎಡ್ಜುಗಳ ಒಂದು ಉದ್ದ ಏನಿದೆ ಆ ಉದ್ದವನ್ನೇ ನಾವು ಸುತ್ತಳತೆ ಅಂತೇಳಿ ಕರಿತೀವಿ. ಇಲ್ಲಿ ಈ ತರಕಾರಿ ತೋಟಕ್ಕೆ ತಂತಿ ಬೇಲಿ ಹಾಕಲು ಎಷ್ಟು ಉದ್ದ ತಂತಿ ಬೇಕು ನೋಡಿ, ಅದು ಯಾವ ರೀತಿ ಇದೆ. ಇದು 22 ಮೀಟ್ರ್ ಇದೆ, ಇದು 12 ಮೀಟ್ರ್ ಇದೆ, ಇದು 18 ಮೀಟ್ರ್ ಇದೆ, ಇದು 12 ಮೀಟ್ರ್ ಇದೆ. ನಾವೇನು ಮಾಡಬೇಕು, ಇವೆಲ್ಲವನ್ನು ಕೂಡ 22 + 12 + 18 + 12 ಇವುಗಳನ್ನು ಕೂಡಿದಾಗ ನಮಗೆ 64 ಬರುತ್ತೆ. ಸೊ ಆ ಒಂದು ಸುತ್ತು ತಂತಿಯನ್ನು ಹಾಕಲಿಕ್ಕೆ 64 ಮೀಟರ್ ತಂತಿ ಬೇಕು. ಈ ಕೆಳಗೆ ಕೊಟ್ಟಿರುವ ಕೃಷಿ ಭೂಮಿಗಳ ಸುತ್ತಳತೆ ಕಂಡುಹಿಡಿಯಿರಿ. ಸುತ್ತಳತೆ ಅಂತಂದರೆ ನಾವು ಇದನ್ನು ಕೂಡಬೇಕು, ಇದು ಇದು ಇದು, ಅಲ್ಲಿಗೆ ಎಷ್ಟಾಯಿತು, 10, 6, 6, 7 29 ಮೀಟರ್ ಆಯಿತು. ಇದು ಅಷ್ಟೇ ನೋಡಿ, 13 ಮತ್ತು 8 ಮಾತ್ರ ಕೊಟ್ಟಿದ್ದಾನೆ ಅಳತೆ. ಹಾಗಾದರೆ ಇದರ ಅಳತೆ ಏನು? ಈ ಒಂದು ಜಮೀನು ಆಯತಾಕಾರದಲ್ಲಿ ಇದೆ, ಹಾಗಾಗಿ ಆಯತಾಕಾರದಲ್ಲಿ ಅಭಿಮುಖ ಬಾಹುಗಳು ಸಮವಾಗಿರುತ್ತೆ. ಅಂದರೆ ಇದಕ್ಕೆ ಈ ಬಾಹು ಸಮ ಇರುತ್ತೆ, ಈ ಬಾಹುಗೆ ಈ ಬಾಹು ಸಮ ಇರುತ್ತೆ. ಹಾಗಾಗಿ ಇದು 13 ಮೀಟ್ರ್ ಇದೆ ಅಂದಮೇಲೆ ಇದು ಕೂಡ ಇದೇನಿದೆ, ಇದು 13 ಮೀಟ್ರು ಇರುತ್ತೆ. ಹಾಗಾಗಿ ಇದು 8 ಮೀಟ್ರ್ ಇದ್ದರೆ ಈ ಬಾಹು ಕೂಡ 8 ಮೀಟ್ರ್ ಇರುತ್ತೆ. ಹಾಗಾಗಿ ನಾನು ಇದು 8 ಅಂತಲೂ ಇದು 13 ಅಂತಲೂ ಬರ್ಕೊಂತೀನಿ. ಹಾಗಾಗಿ 13 + 8 + 13 + 8 ಒಟ್ಟು 42 ಮೀಟರ್ ಬರುತ್ತೆ. ಇದಾದ ನಂತರ ಕಲಿಕಾಳೆ 49, ಈ ಕೆಳಗಿನ ಆಕೃತಿಗಳ ಸುತ್ತಳತೆ ಕಂಡುಹಿಡಿಯಿರಿ. ನೋಡಿ ಅವನು ಏನು ಮಾಡಿದ, ನಾನು ಹಿಂದೆ ಹೇಳಿದ ರೀತಿಯಲ್ಲಿ ಇದು 6 ಸೆಂಟಿಮೀಟರ್ ಅಂತ ಕೊಟ್ಟವನೆ, 6 ಸೆಂಟಿಮೀಟರ್ ಕೊಟ್ಟವನೆ. ಇದು 9 ಸೆಂಟಿಮೀಟ್ರ್ ಕೊಟ್ಟವನೆ, ಬಟ್ ಇದು ಕೊಟ್ಟಿಲ್ಲ. ಏಕೆಂದರೆ ನೋಡಿ, ಇದನ್ನು ಬಾಹುವನ್ನು ನಿಧಾನಕ್ಕೆ ಈ ರೀತಿ ವೃದ್ಧಿಸ್ಕೊಂಡ್ರೆ ಒಂದು ಆಯತ ಆಗುತ್ತೆ, ಅಭಿಮುಖ ಬಾಹುಗಳು ಸಮ ಆಗುತ್ತೆ. ಸೊ ಇದು 9 ಇದ್ಮೇಲೆ ಇದು ಕೂಡ 9 ಸೆಂಟಿಮೀಟ್ರ್ ಆಗುತ್ತೆ. ಇದು 4 ಸೆಂಟಿಮೀಟ್ರ್, ಇದು ಕೂಡ 4 ಸೆಂಟಿಮೀಟ್ರ್. ಹಾಗಾಗಿ ನಾವೇನು ಮಾಡ್ಕೋಬೇಕು ಸುತ್ತಳತೆ ಅಂದರೆ PQ + QR + RS + ST + TP ಇಷ್ಟನ್ನು ಕೂಡಿಸಿದರೆ ನಮಗೆ ಸುತ್ತಳತೆ ಬರುತ್ತೆ. ಹಾಗಾಗಿ ಸುತ್ತಳತೆ = PQ + QR + RS + ST + TP. ಅಂದರೆ PQ ಅಂದರೆ 9 ಸೆಂಟಿಮೀಟ್ರು + 4 ಸೆಂಟಿಮೀಟ್ರು + 9 ಸೆಂಟಿಮೀಟ್ರು + 9 ಸೆಂಟಿಮೀಟ್ರು + 6 ಸೆಂಟಿಮೀಟ್ರು ಕೂಡಿದರೆ ನಮಗೆ 32 ಸೆಂಟಿಮೀಟರ್ ಅಳತೆ ಬರುತ್ತೆ. ಸೇಮ್ ಇದು ಕೂಡ ಅಷ್ಟೇ, ಇಲ್ಲಿಯೂ ಕೂಡ ನೋಡಿ, ಅವನು 8 ಸೆಂಟಿಮೀಟ್ರ್ ಇದು ಅಳತೆ ಕೊಟ್ಟವನೆ, ಇದು ಕೊಟ್ಟವನೆ, ಇದನ್ನು ಕೊಟ್ಟಲ್ಲ, ಇದನ್ನು ಕೊಟ್ಟಲ್ಲ, ನಾನು ಬರ್ಕೊಂಡಿರೋದು. ಅಂದರೆ ಇದು ಕೂಡ ಆಯತ ಆಗಿರೋದ್ರಿಂದ ಇದು 8 ಸೆಂಟಿಮೀಟ್ರ್ ಆದಮೇಲೆ ಇದು ಕೂಡ 8 ಸೆಂಟಿಮೀಟರ್, ಇದು 5 ಸೆಂಟಿಮೀಟ್ರ್ ಆದರೆ ಇದು ಕೂಡ 5 ಸೆಂಟಿಮೀಟ್ರ್. ಆಯತದ ಸುತ್ತಳತೆ = AB + BC + CD + DA. ಹಾಗಾಗಿ ನಾವು 8 ಸೆಂಟಿಮೀಟ್ರು + 5 ಸೆಂಟಿಮೀಟ್ರು + 8 ಸೆಂಟಿಮೀಟ್ರು + 5 ಸೆಂಟಿಮೀಟ್ರು ಒಟ್ಟೆಷ್ಟಾಗುತ್ತೆ, 26 ಸೆಂಟಿಮೀಟರ್ ಆಯಿತು. ನೆಕ್ಸ್ಟ್ ಇದು ಕೂಡ, ಇದು ಒಂದು ಬಾಹುವಿನ ಅಳತೆಯನ್ನು ಮಾತ್ರ ಕೊಟ್ಟಿದ್ದಾನೆ, ಯಾಕೆಂದರೆ ಇದೊಂದು ಚೌಕ ಆಗಿದೆ. ಸೊ ಇದು 8.5 ಸೆಂಟಿಮೀಟರ್ ಇದ್ದಮೇಲೆ ಇದು ಕೂಡ 8.5, ಇದು ಕೂಡ 8.5, ಇದು ಕೂಡ 8.5. ಹಾಗಾಗಿ ಇದರ ಸುತ್ತಳತೆ PQ + QS + SR + RP
ಅಂದರೆ 8.5 ಸೆಂಟಿಮೀಟ್ರ್ ಪ್ಲಸ್ 8.5 ಪ್ಲಸ್ 8.5 ಪ್ಲಸ್ 8.5 34 ಸೆಂಟಿಮೀಟರ್ ಸುತ್ತಳತೆ ಆಯಿತು. ಈ ಕೆಳಗಿನವುಗಳ ಆಕೃತಿಗಳ ಸುತ್ತಳತೆ ಕಂಡುಹಿಡಿಯಿರಿ. ಅವನು ಕೊಟ್ಟಿದ್ದಾನೆ ಆಲ್ರೆಡಿ ನೋಡಿ, 5 9 5 14 + 4 18 ಸೆಂಟಿಮೀಟರ್ ಆಯಿತು. 5.5 + 4.2 + 5.5 + 9.2 19.4 ಸೆಂಟಿಮೀಟರ್. ಇಲ್ಲಿ ಕೂಡ 9 ಸೆಂಟಿಮೀಟ್ರ್ ಕೊಟ್ಟವನೆ, ಇದನ್ನು 3 ಸೆಂಟಿಮೀಟ್ರ್ ಕೊಟ್ಟವನೆ. ಹಾಗಾಗಿ ಇದು 9 ಇದ್ಮೇಲೆ ಇದು ಕೂಡ 9, ಯಾಕೆ ಇದು ಆಯತ. ಇದು 3 ಇದ್ಮೇಲೆ ಇದು ಕೂಡ 3. ಹಾಗಾಗಿ ಸುತ್ತಳತೆ ಇದಕ್ಕೊಟ್ಟು 9 + 3 12 + 9 21 + 3 24 ಸೆಂಟಿಮೀಟರ್ ಅಳತೆ ಆಯಿತು. ನೆಕ್ಸ್ಟು, ತರಗತಿಯಲ್ಲಿರುವ ಟೇಪ್ನ ಸಹಾಯದಿಂದ ಕೆಳಗೆ ನೀಡಿರುವ ವಸ್ತುಗಳ ಮೇಲ್ಮೈಗಳ ಎಲ್ಲ ಅಂಚುಗಳ ಉದ್ದವನ್ನು ಅಳೆದು ಬರೆಯಿರಿ ಅಂತ ಹೇಳಿದ್ದಾನೆ. ಅಂದರೆ ನಿಮ್ಮ ನಿಮ್ಮ ಶಾಲೆಗಳಲ್ಲಿರತಕ್ಕಂಥ ಟೇಬಲ್ಲು, ಕಿಟಕಿ, ಪುಸ್ತಕ, ಬಾಗಿಲು, ಇವುಗಳ ಅಳತೆಯನ್ನು ಅಳೆದು ಬರಿಬೇಕು. ನಿಮ್ಮ ನಿಮ್ಮ ಶಾಲೆಯಲ್ಲಿ ನಿಮ್ಮ ನಿಮ್ಮ ರೂಮ್ಗಳು ಎಷ್ಟಿದ್ದಾವೆ ಅಂತೇಳಿ. ಈ ಕೆಳಗಿನ ಯಾವ ಆಕೃತಿಯ ಸುತ್ತಳತೆ 30 ಸೆಂಟಿಮೀಟರ್ ಇದೆ ನೋಡಿ, ಇದು 8 ಸೆಂಟಿಮೀಟ್ರ್ ಇದೆ. ನೆಕ್ಸ್ಟ್, ಇದು 3 ಸೆಂಟಿಮೀಟ್ರ್ ಇದೆ. ಇದು 8 ಇದ್ಮೇಲೆ ಇದು ಕೂಡ 8, ಇದು 3 ಇದ್ಮೇಲೆ ಇದು ಕೂಡ 3. 8 8 16 16 3 19 19 3 22 22 ಸೆಂಟಿಮೀಟ್ರ್ ಆಗುತ್ತೆ. ಇದು ಆಗಲ್ಲ. ಇದು 5 ಸೆಂಟಿಮೀಟ್ರ್, 5 5 5 ಅಲ್ಲಿಗೆ 5 4 20 ಆಗುತ್ತೆ. ಸೊ ಇದು ಕೂಡ ಆಗಲ್ಲ. ಇದು 8 ಇದೆ, ಇದು 14 ಇದೆ, 14 8 22 22 4 26 26 4 30 ಸೆಂಟಿಮೀಟ್ರ್ ಆಗುತ್ತೆ. ಇದು ರೈಟ್. ಇದು ನೋಡೋಣ, ಇದು 9 ಇದೆ, ಸೊ ಇದು 9 ಆಗುತ್ತೆ. ಇದು 4, ಅಲ್ಲಿಗೆ 9 9 18 18 2 22 22 26. ಸೊ ಇದು ಕೂಡ ಆಗಲ್ಲ, ಇದು ಆಗತ್ತೆ. ನೆಕ್ಸ್ಟ್, ಸುತ್ತಳತೆಗೆ ಅನುಗುಣವಾಗಿ ಬಿಟ್ಟು ಹೋಗಿರೋ ಬಾಹುವಿನ ಉದ್ದವನ್ನು ಹೊಂದಿಸಿ ಬರೆಯಿರಿ. ಇದು 8, ಇದು ಕೂಡ ಒಂದು ಆಯತಾಕಾರದಲ್ಲಿ ಇದು 8 ಇದ್ಮೇಲೆ ಇದು 8, ಇದು 6 ಇದ್ಮೇಲೆ ಇದು ಕೂಡ 6 ಸೆಂಟಿಮೀಟ್ರ್ ಆಗುತ್ತೆ. ಹಾಗಾಗಿ ಹೊಂದಿಸಿ ಬರೀರಿ, ಇದಕ್ಕೆ ಹೊಂದಿಸ್ತೀವಿ. ಓಕೆನಾ? ನೆಕ್ಸ್ಟು, ಇದು 12 ಸೆಂಟಿಮೀಟ್ರ್ ಇದೆ, ಇದು 7 ಸೆಂಟಿಮೀಟ್ರ್ ಇದೆ, ಇದು 7 ಸೆಂಟಿಮೀಟ್ರ್ ಇದೆ. ಒಟ್ಟು ಸುತ್ತಳತೆ 34 ಸೆಂಟಿಮೀಟ್ರ್ ಅಂತ ಹೇಳಿದ್ದಾನೆ. ಆಗ 12 + 7 19 19 7 26. ಸೊ ಸುತ್ತಳತೆ 34 ಇರೋದ್ರಿಂದ 34 ರಲ್ಲಿ 26 ಕಳೀರಿ. ಎಷ್ಟಾಗುತ್ತೆ? 8 ಸೆಂಟಿಮೀಟ್ರ್. ಇದು 8 ಸೆಂಟಿಮೀಟರ್ ಇದೆ. ಹಾಗಾಗಿ ಇಲ್ಲಿ ಯಾವುದು 8 ಸೆಂಟಿಮೀಟ್ರು ಹೊಂದಾಣಿಕೆ ಆಗ್ತಕ್ಕಂಥದ್ದು? ಇದು 8 ಸೆಂಟಿಮೀಟರ್. ಸೊ ಇದರ ಸುತ್ತಳತೆ 30 ಸೆಂಟಿಮೀಟ್ರ್ ಇದೆ. ಇದು 6 ಕೊಟ್ಟವನೆ, ಇದು 7 ಕೊಟ್ಟವನೆ, ಇದು 5 ಕೊಟ್ಟವನೆ. 6 5 11 11 7 18. ಸೊ 30 ರಲ್ಲಿ 18 ಕಳೀರಪ್ಪ 10 ಗಂಟೆ ಕಳೆದ್ರೆ 2 ಎಲ್ಲರಿಗೊಂದು ಕಳೆದ್ರೆ 12 ಸೆಂಟಿಮೀಟ್ರ್ ಆಗುತ್ತೆ. 12 ಸೆಂಟಿಮೀಟ್ರ್ ಎಲ್ಲಿದೆ? ಸೊ 12 ಸೆಂಟಿಮೀಟ್ರು ಇದು ಬರಬೇಕು. 12 ಸೆಂಟಿಮೀಟ್ರು ಇಲ್ಲಿ ಕೊಟ್ಟಿಲ್ಲ, ಇದು 10 ಸೆಂಟಿಮೀಟ್ರ್ ಕೊಟ್ಟವನೆ. ಸೊ ಇದು 12 ಸೆಂಟಿಮೀಟ್ರ್ ಕೊಡಬೇಕಾಯಿತು, ಪ್ರಿಂಟಿಂಗ್ ಮಿಸ್ಟೇಕ್ ಆಯಿತು. ಸೊ ಇದನ್ನೇ ನಾವು ಉತ್ತರ ಅಂತೇಳಿ ಪರಿಗಣಿಸ್ಬೇಕು. 12 ಸೆಂಟಿಮೀಟ್ರನ್ನು ಮಾಡಿಕೊಂಡು ಆಯತದ ಸುತ್ತಳತೆ. ಈಗ ಇಲ್ಲಿ ಆಯತದ ಸುತ್ತಳತೆಯನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ಆಯತವನ್ನು ಕೊಟ್ಟಿದ್ದೀನಿ, ಎ ಬಿ ಸಿ ಆಗಿದೆ. ಉದ್ದವನ್ನು ಎಲ್ ಅಂದರೆ ಲೆಂತ್ ಅಂತ, ಅಗಲವನ್ನು ಬಿ ಬ್ರೆಡ್ತ್ ಎಂತಲೂ ಅಲ್ಲಿ ಗುರುತಿಸಲಾಗಿದೆ. ಈಗ ನಾವು ಆಯತದಲ್ಲಿ ಡ್ಯಾಶ್ ಬಾಹುಗಳಿವೆ ನೋಡಿ, 1 2 3 4 ಬಾಹುಗಳು. ಆಯತದ ಸುತ್ತಳತೆ, ಆಯತದ ಸುತ್ತಳತೆ ಅಂದರೆ ಈಗ ಎ ಬಿ ಪ್ಲಸ್ ಬಿ ಡಿ ಪ್ಲಸ್ ಡಿ ಸಿ ಪ್ಲಸ್ ಸಿ ಎ, ಇವು 4 ಕೂಡಿದರೆ ನಮಗೆ ಆಯತದ ಸುತ್ತಳತೆ ಬರುತ್ತೆ ನೋಡಿ. ಎ ಬಿ ಪ್ಲಸ್ ಬಿ ಡಿ ಪ್ಲಸ್ ಡಿ ಸಿ ಪ್ಲಸ್ ಸಿ ಎ. ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು ಅಂದರೆ ಉದ್ದ ಪ್ಲಸ್ ಅಗಲ ಪ್ಲಸ್ ಉದ್ದ ಪ್ಲಸ್ ಅಗಲ. ಸೊ ಉದ್ದ ಉದ್ದ ಅಗಲ ಉದ್ದ ಅಗಲ
ಅರ್ಥ ಆಯ್ತಾ? ಅಂದರೆ ಎರಡು ಉದ್ದ ಮತ್ತು ಎರಡು ಅಗಲಗಳನ್ನು ಕೂಡಿಸ್ಬೇಕು. ನಾವು ಅದನ್ನೇ ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು ಎರಡು ಉದ್ದ ಪ್ಲಸ್ ಎರಡು ಅಗಲ. ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು ಟು ಎಲ್ ಪ್ಲಸ್ ಟು ಬಿ. ಎಲ್ ಅಂದರೆ ಲೆಂತು, ಬಿ ಅಂದರೆ ಬ್ರೆಡ್ತ್. ಅಂದರೆ ಎರಡು ಅಗಲ ಎರಡು ಉದ್ದಗಳನ್ನು ಎರಡು ಉದ್ದ ಎರಡು ಅಗಲಗಳನ್ನು ಕೂಡಿದರೆ ಆಯತದ ಸುತ್ತಳತೆ ಬರುತ್ತೆ. ಇದು ನಮಗೆ ಆಯತದ ಸುತ್ತಳತೆಯನ್ನು ಕಂಡುಹಿಡಿತಕ್ಕಂಥ ಸೂತ್ರ. ಈಗ ಸೂತ್ರ ಉಪಯೋಗಿಸಿ ಈ ಕೆಳಗಿನ ಆಯತಗಳ ಸುತ್ತಳತೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ನೋಡಿ, ಉದ್ದ ಎಷ್ಟಿದೆ? 10 ಸೆಂಟಿಮೀಟರ್. ಅಗಲ 4 ಸೆಂಟಿಮೀಟ್ರ್. ಇದು 10 ಆದಮೇಲೆ ಇದು ಕೂಡ 10 ಸೆಂಟಿಮೀಟ್ರ್, ಇದು 4 ಸೆಂಟಿಮೀಟ್ರ್. ಅಭಿಮುಖ ಬಾಹುಗಳ ಅಳತೆ ಸಮ ಆಗಿರುತ್ತೆ ಆಯತಗಳಲ್ಲಿ. ನೆಕ್ಸ್ಟ್, ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು ಟು ಎಲ್ ಪ್ಲಸ್ ಟು ಬಿ. ಟು ಅಂದರೆ ಸೂತ್ರದಲ್ಲಿರ್ತಕ್ಕಂಥದ್ದು ಇಂಟು ಎಲ್ ಅಂದರೆ ಉದ್ದ ಎಷ್ಟಿದೆ 10, ಪ್ಲಸ್ ಟು ಇಂಟು ಬಿ ಅಂದರೆ 4. ಅಂದರೆ 2 × 10 + 2 × 4, 10 × 20 ಪ್ಲಸ್ 4 × 8, 20 + 8 = 28. ಇದು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿತಕ್ಕಂಥದ್ದು. ನಾವು ಮಾಮೂಲಿ ಕಂಡುಹಿಡಿದರೆ 10 × 4 = 14, 10 × 24 + 4 = 28 ಸೆಂಟಿಮೀಟ್ರ್ ಆಗುತ್ತೆ. ಇಲ್ಲಿ ಇದು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿತಕ್ಕಂಥ ವಿಧಾನ. ನೆಕ್ಸ್ಟ್ ಇದು ನೋಡಿ, ಉದ್ದ 6 ಸೆಂಟಿಮೀಟ್ರ್ ಇದೆ, ಅಗಲ 4 ಸೆಂಟಿಮೀಟ್ರ್ ಇದೆ. ಹಾಗಾಗಿ ಇದು ಕೂಡ 6 ಸೆಂಟಿಮೀಟ್ರ್, ಇದು ಕೂಡ 4 ಸೆಂಟಿಮೀಟ್ರ್. ಆಯತ ಸುತ್ತಳತೆ ಇಸ್ ಈಕ್ವಲ್ ಟು ಟು ಎಲ್ ಪ್ಲಸ್ ಟು ಬಿ. 2 × 2 ಯಾವುದಪ್ಪ ಅಂದರೆ ಸೂತ್ರದಾಗ ಇರ್ತಕ್ಕಂಥದ್ದು 2 × L. 2L ಅಂದರೆ 2 × L ಅಂತ ಅರ್ಥ. ಸೊ ಹಾಗಾಗಿ 2 × 6 ಪ್ಲಸ್ 2 × 4 ಇದು ಅಗಲ. ಸೊ 6×2 = 12 ಪ್ಲಸ್ 4×8 = 8, 20 ಸೆಂಟಿಮೀಟರ್. ಇದು ಕೂಡ ಅಷ್ಟೇ, ಮಾಮೂಲಿ ಸೂತ್ರವನ್ನು ಬರ್ಕೊಂಡಿದ್ದೀವಿ. ಎಲ್ ಅಂದರೆ 8 ಸೆಂಟಿಮೀಟರ್, ಬಿ ಅಂದರೆ 3 ಸೆಂಟಿಮೀಟರ್. 2 × 8 ಪ್ಲಸ್ 2 × 3, 8×16 ಪ್ಲಸ್ 3×6, 16×6 22 ಸೆಂಟಿಮೀಟರ್. ನೆಕ್ಸ್ಟ್ ಇದು ಕೂಡ, ಇದು ಆ್ಯಕ್ಚುಲಿ ಚೌಕವನ್ನು ಕೊಟ್ಟಿದ್ದಾನೆ. ಇಲ್ಲಿಯೂ ಕೂಡ ಸೇಮ್ ಅದೇನೇ ಬರುತ್ತೆ, 18 ಸೆಂಟಿಮೀಟರ್. ತಾವು ಗಮನಿಸ್ತಾ ಇದ್ದೀರಿ, 2 × L, 2 × 18 ಪ್ಲಸ್ 2 × 18, 18 × 36 ಪ್ಲಸ್ 36, 72 ಸೆಂಟಿಮೀಟರ್. 18, 18 × 36, 18 × 3 = 54, 18 × 4 = 72 ಸೆಂಟಿಮೀಟರ್. ಚೌಕದ ಸುತ್ತಳತೆಯನ್ನು ಕಂಡುಹಿಡಿತಕ್ಕಂಥ ವಿಧಾನ ನೋಡಿ, ಇಲ್ಲಿ ಕೇಳಿದಾನೆ. ಚೌಕದಲ್ಲಿ ಡ್ಯಾಶ್ ಬಾಹುಗಳಿವೆ, 1, 2, 3, 4. ಚೌಕದಲ್ಲಿ ಎಲ್ಲ ಬಾಹುಗಳು ಸಮವಾಗಿವೆಯೇ? ಹೌದು, ಚೌಕದಲ್ಲಿ 4 ಬಾಹುಗಳು ಸಮ ಆಗಿರ್ತವೆ. ಹಾಗಾಗಿ ಬಾಹು ಎ, ಬಾಹು ಎ, ಬಾಹು ಎ, ಬಾಹು ಎ ಅಂತ ಗುರುತಿಸಲಾಗಿದೆ. ಹೌದು ಅಂತಲೇ ನಾವು ಬರಿತೀವಿ. ಚೌಕದ ಸುತ್ತಳತೆ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಡಿ ಪ್ಲಸ್ ಡಿ ಸಿ ಪ್ಲಸ್ ಸಿ ಎ. 4 ಬಾಹುಗಳನ್ನು ಕೂಡಿದರೆ ಅದು ಸುತ್ತಳತೆ ಬರುತ್ತೆ ಅಂತೇಳಿ. ಚೌಕದ ಸುತ್ತಳತೆ ಇಸ್ ಈಕ್ವಲ್ ಟು ಬಾಹು ಪ್ಲಸ್ ಬಾಹು ಪ್ಲಸ್ ಬಾಹು ಪ್ಲಸ್ ಬಾಹು. ಅಂದರೆ ಬಾಹು ಅಂತಕ್ಕಂಥ ಎಷ್ಟಾಗುತ್ತೆ? 4 ಆಗುತ್ತೆ. ಹಾಗಾಗಿ ಚೌಕದ ಸುತ್ತಳತೆ ಇಸ್ ಈಕ್ವಲ್ ಟು 4 × ಬಾಹುವಿನ ಅಳತೆ. ಸೊ ಚೌಕದ ಸುತ್ತಳತೆ ಇಸ್ ಈಕ್ವಲ್ ಟು 4 × A. ಇದು ಚೌಕದ ಸುತ್ತಳತೆಯನ್ನು ಕಂಡುಹಿಡಿತಕ್ಕಂಥ ಸೂತ್ರ. 4 × A ಅಂದರೆ 1 ಬಾಹುವಿನ ಅಳತೆ ಅಂತ ಹೇಳಿ ಅರ್ಥ. ಇಲ್ಲಿ ಒಂದು ಸೂತ್ರ ಉಪಯೋಗಿಸಿ ಕೆಳಗಿನ ಚೌಕಗಳ ಸುತ್ತಳತೆ ಕಂಡುಹಿಡಿಯಿರಿ ಅಂತೇಳಿ ಕೇಳಿದ್ದಾನೆ. ಚೌಕದ ಸುತ್ತಳತೆ ಇಸ್ ಈಕ್ವಲ್ ಟು 4 × A. 4 ಅಂತಕ್ಕಂಥ ಸೂತ್ರದಲ್ಲಿ ಇರೋದು ಎ ಅಂದರೆ 8 ಸೆಂಟಿಮೀಟ್ರ್, ಬಾವಿನ ಅಳತೆ 8 ಸೆಂಟಿಮೀಟ್ರ್, 8×32. ಸೇಮ್ ಇದು ಕೂಡ ಅಷ್ಟೇ, ಬಾವಿನ ಅಳತೆ 15 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ. 15 × 4 = 16, 64 ಸೆಂಟಿಮೀಟರ್. ಇದು ಬಾವಿನ ಅಳತೆ 5 ಸೆಂಟಿಮೀಟ್ರ್ ಕೊಟ್ಟರೆ. ಚೌಕದ ಸುತ್ತಳತೆ ಇಸ್ ಈಕ್ವಲ್ 4 × A ಇಸ್ ಈಕ್ವಲ್ ಟು 4 × 5, 5×4 = 20 ಸೆಂಟಿಮೀಟರ್. ಸೇಮ್ ಈ ಲೆಕ್ಕಗಳನ್ನು ತಾವು ಗಮನಿಸಬಹುದು. ನೆಕ್ಸ್ಟು 10.9 ಒಂದೇ ಸುತ್ತಳತೆಗಳು ಬರುವಂತೆ ವಿವಿಧ ಆಕೃತಿಗಳನ್ನು ಚೌಕಳಿ ಹಾಳೆಯ ಮೇಲೆ ರಚಿಸಿ ಬಣ್ಣ ತುಂಬಿರಿ. ಸುತ್ತಳತೆ ಇಸ್ ಈಕ್ವಲ್ ಟು 10 ಮಾನಗಳು ಬರಬೇಕು. ಅಂದರೆ ಯಾವುದೇ ಡಿಫ್ರೆಂಟ್ ಆಕೃತಿಗಳನ್ನು ಮಾಡಿ 10 ಮಾನಗಳು ಬರೋ ರೀತಿಯಲ್ಲಿ ಚೌಕಳಿ ಕಾಗದದ ಮೇಲೆ ತುಂಬಬೇಕು. ನೋಡಿ, ಮಾನ ಹೆಂಗಪ್ಪ ನೋಡಿ, 1, 2, 3, 4, 5, 6, 7, 8, 9, 10 ಮಾನ ಆಯಿತು. ಇದರ ಸುತ್ತಳತೆ ಇಸ್ ಈಕ್ವಲ್ ಟು 10 ಮಾನಗಳನ್ನು ಚೌಕಳಿ ಹಾಳೆಯನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಮಾನಗಳು ಅಂಥೇಳಿ ಕರಿತೀವಿ. ಈಗ ಇದು ನೋಡಿ, ಇದು ಕೂಡ 2 ಅಗಲ 3 ಉದ್ದ ಅನ್ನೋ ರೀತಿಯಲ್ಲಿ ಮಾಡಿದ್ದಾನೆ.
ಇದು ನೋಡಿ, ಒಂದು, ಎರಡು, ಮೂರು, ಒಂದು ನಿಮಿಷ ನೋಡಿ, ಒನ್ ಸೆಕೆಂಡ್. ಈಗ ನೋಡಿ, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು ಮಾನಗಳು. ಹೀಗೆ ವಿವಿಧ ಆಕೃತಿಗಳನ್ನು ಚೌಕಳಿ ಹಾಳೆ ಮೇಲೆ ಬಳಸಿ ಇದೇ ರೀತಿ ಮಾನಗಳು ಅವನು ಕೊಟ್ಟಿರ್ತಾನೆ. ಅದೇ ರೀತಿ ನಾವು ವಿವಿಧ ಆಕೃತಿಗಳನ್ನು ರಚನೆ ಮಾಡಬೇಕು. ಇದು ಉದಾಹರಣೆಗೆ ಕೊಟ್ಟಿರ್ತಕ್ಕಂಥದ್ದು. ಈಗ ಇಲ್ಲಿ ಸುತ್ತಳತೆ ಇಜಿಕೊಟ್ಟು 20 ಮಾನಗಳು ಅಂತ ಕೊಟ್ಟಿದ್ದಾನೆ. ಅದನ್ನು ಯಾವ ರೀತಿ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ಈ ರೀತಿ ಮಾಡ್ಬೋದು. ಎಷ್ಟಾಯಿತು? 1, 2, 3, 4 ಐದು ಉದ್ದ, ಐದು ಉದ್ದ, ಐದು ಅಗಲ, ನೋಡಿ. ಈಗ ಈ ರೀತಿ ಮಾಡ್ಕೊಂಡ್ರೆ 1, 2, 3, 4, 5 ಆಮೇಲೆ 6, 7, 8, 9, 10, 11, 12, 13, 14, 15, 16, 17, 18, 19, 20 ಇಲ್ಲಿ ಬಿಟ್ಟು 18, 19, 20 20 ಮಾನಗಳಾಯಿತು. ಅಂದರೆ ಅಡ್ಡ 5 ಮನೆ, ಉದ್ದ 5 ಮನೆಗಳು ಹಾಕಿ ಇಷ್ಟು ಇದಕ್ಕೆಲ್ಲದಕ್ಕೂ ಕೂಡ ನಾವು ಬಣ್ಣವನ್ನು ತುಂಬಬೇಕು. ನೋಡಿ, ಸುತ್ತಳತೆ ಎಷ್ಟಾಯಿತು? 20 ಮಾನಗಳು. ಹಿಂಗೆ ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ನಾವು ಇದನ್ನು ಗುರುತಿಸಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40 ಇಲ್ಲಿ ಎಷ್ಟಾಯಿತು ಸುತ್ತಳತೆ? 20 ಮಾನಗಳು. ಈ ರೀತಿ ನಾವು ಯೋಚನೆ ಮಾಡಿದರೆ ಬೇರೆ ಬೇರೆ ರೀತಿಯ ಒಂದು ಆಕೃತಿಗಳು ಬರ್ತವೆ. ನೆಕ್ಸ್ಟು ಸುತ್ತಳತೆ 18ರದನ್ನು ನೋಡೋಣ. ಸುತ್ತಳತೆ 18 ಮಾನಗಳು. ಈಗ ಇಲ್ಲಿ ನೋಡಿ, 1, 2, 3, 4, 5, 6, 7 ನೆಕ್ಸ್ಟ್ 8, 9, 10, 11, 12, 13, 14, 15, 16, 17, 18 ಮಾನಗಳು. ಈ ಮಧ್ಯಕ್ಕೆಲ್ಲ ನಾವು ಬಣ್ಣವನ್ನು ತುಂಬಬೇಕು. ನಿಮಗೆ ಇಷ್ಟವಾದಂಥಕ್ಕಂಥದ್ದು 18 ಮಾನಗಳಾಯಿತು. ಇದು ಒಂದು ಆಕೃತಿಯಾಯಿತು. ನೆಕ್ಸ್ಟ್ ಮುಂದಿನದನ್ನು ನೋಡೋಣ. ನೆಕ್ಸ್ಟ್ ನೋಡಿ, ಇಲ್ಲಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18 ಮಾನಗಳಾಯಿತು. ಇದರ ಸುತ್ತಳತೆ ಈ ಮಧ್ಯಕ್ಕೆಲ್ಲದೂ ಕೂಡ ನಾವು ಬಣ್ಣವನ್ನು ಹಚ್ಚಬೇಕು. ಈ ರೀತಿ ವಿವಿಧ ಆಕೃತಿಗಳನ್ನು ಇದೇ ರೀತಿ ಬರಬೇಕು ಅಂತೇನಲ್ಲ, ನಾವು ಯೋಚನೆ ಮಾಡಿದರೆ ಬೇರೆ ಬೇರೆ ರೀತಿಯ ಆಕೃತಿಗಳನ್ನು ರಚನೆ ಮಾಡ್ಬೋದು. ಇದಿಷ್ಟು ವಿಚಾರ ಕಲಿಕಾಳೆ 48 ಮತ್ತು 49ಕ್ಕೆ ಸಂಬಂಧಿಸಿದಂಥದ್ದು. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.